ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಕಬಿನಿ ಜಲಾಶಯದಿಂದ ಹೆಚ್ಚು ನೀರು. ಮೈಸೂರು ನಂಜನಗೂಡು ಊಟಿ ರಸ್ತೆ, ಮಲ್ಲನಮೂಲೆ ಮಠದ ರಸ್ತೆ ಸಂಪೂರ್ಣ ಜಲಾವೃತ, ರಸ್ತೆ ಸಂಚಾರ ಬಂದ್. ಕಬಿನಿ ಜಲಾಶಯದಿಂದ ಸುಮಾರು 70,000 ಹೆಚ್ಚು ಪ್ರಮಾಣದ ನೀರನ್ನು ಹೊರಬಿಟ್ಟಿರುವ ಹಿನ್ನೆಲೆ ಕಪಿಲಾ ನದಿಯು ಉಕ್ಕಿ ಹರಿಯುತ್ತಿದ್ದು, ಇಂದಿನಿಂದ ಮೈಸೂರಿನ ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ, ಮಲ್ಲನಮೂಲೆ ಮಠ ಹಾಗೂ ಚಿಕ್ಕಯ್ಯನಛತ್ರ ಗ್ರಾಮ ಬಳಿ ಇರುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದ್ದು, ವಾಹನ ಪ್ರಯಾಣಿಕರನ್ನು ಬದಲಿ ಮಾರ್ಗವಾಗಿ ಸಂಚರಿಸಲು ಪೊಲೀಸ್ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಅಲ್ಲಿಗೋದ್ರೆ ಮಾತ್ರ ಹೇಳಿ
ಹಲವಾರು ಕಡೆ ಮಳೆ ಹೆಚ್ಚದಿಂದ ಈ ಕಬಿನಿ ಜಲಾಶಯ ತುಂಬಿದ್ದು 70,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಈಗ ಆ ಹೊರಬಿಟ್ಟ ಪರಿಣಾಮ ನಂಜನಗೂಡು ರಾಷ್ಟ್ರೀಯ ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ ತುಂಬ ಜಲಾವೃತ ಆಗಿದೆ. ಈಗ ನಿಮ್ಗೆ ಕಾಣ್ತಾ ಇರ್ಬೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಜಲಾವೃತ ಕಾರಣದಿಂದ ಈಗ ಹಲವಾರು ಹಳ್ಳಿಗಳ ಮೇಲೆ ಈ ಒಂದು ವೆಹಿಕಲ್ಗಳನ್ನು ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿ ಪೊಲೀಸರು ಕಳಿಸ್ಕೊಂಡಿದ್ದಾರೆ. ಅದು ತುಂಬ ಇದರಿಂದ ಸಮಯ ಮತ್ತು ಓಡಾಡಲಿಕ್ಕೆ ಜನರಿಗೆ ತುಂಬ ತೊಂದರೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿನ ಇದು ಯಾವಾಗಲೂ ಮಳೆ ಹೋದಾಗೆಲ್ಲ ಇದು ಸಾಮಾನ್ಯಕ್ಕೆ ಹೋಗ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇಂಥ ಮೇಲ್ಸೇತುವೆ ಮೂಲಕ ನಂಜನಗೂಡಿಗೆ ನಾವು ಪಾಸಿಂಗ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಇದು ನಾವು ಒತ್ತಾಯಿಸ್ತಾ ಇದ್ವಿ. ಬೇಗ ಆಗಲಿ ಅಂತ ಎಲ್ಲ ವ್ಯಕ್ತಪಡಿಸ್ತೀವಿ. ಎಷ್ಟು ಮೀಟ್ರದ್ದು ಉದ್ದ ಇದು? ಒಂದು 500 to 750 ಮೀಟ್ರ್ ಮಾಡಿದ್ರೆ ಸಾಕು ಸರ್. ಅದು ಸೇತುವೆ ಗಂಟು ಮೂವ್ ಆಗ್ಬಿಡ್ತಾರೆ. ಚಿಕ್ಕ ಚಿತ್ರ ಗ್ರಾಮದಿಂದ ಒಂದು 1.5 ಕಿಲೋಮೀಟ್ರು ಮೇಲ್ಸೇತುವೆ ಆಗ್ತದೆ. ಮಲ್ಲಮೂಲೆ ದಾಟಿ ಮಲ್ಲಮೂಲವರೆಗೆ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಆಮೇಲೆ ಈ ನೀರು ಬಂದಾಗೆಲ್ಲ ತುಂಬ ರೈತರು ಮೇಲ್ಸೇತುವೆ ತಪ್ಪರ ರಸ್ತೆ ಮೇಕೆತ್ತರೆ ಮಾಡೋದು ಇಷ್ಟು ಮಾಡಿಕೊಟ್ರೆ ಪ್ರಯಾಣಿಕರಿಗೆ ತೊಂದರೆ ಆಗಲ್ಲ. ಎಲ್ಲ ಕೆಲಸ ಕಾರ್ಯಗಳು ಸಲ್ಲಿಸುತ್ತೆ. ಶುಭಮೊಗ್ಗ. ತಮ್ಮ ಹೆಸರು? ಚಂದ್ರು ಅಂತ. ಗ್ರಾಮ ಪಂಚಾಯತ್ ಸದಸ್ಯ.